ಶಂಕರಮೂರ್ತಿ ಸದನದ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ, ಹೀಗಾಗಿ ಅವಿಶ್ವಾಸ ನಿರ್ಣಯ ಮಂಡನೆಗೆ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ವಿಎಸ್ ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿ ಡಿಎಚ್ ಶಂಕರಮೂರ್ತಿ, ಬಿಜೆಪಿಯ ಪ್ರತಿನಿಧಿ, ಡಿಎಚ್ ಶಂಕರಮೂರ್ತಿಯವರ ಕಾರ್ಯವೈಖರಿ ಅಸಮಾಧಾನ ತಂದಿದೆ, ನಮ್ಮ ಸರ್ಕಾರ ಬಂದಾಗಿನಿಂದ ಕೂಡ ಅಸಮಾಧಾನ ತಂದಿದೆ, ಪದ ಜೊತೆಗೆ ಕಾರಣಗಳನ್ನ ಸದನದ ಮುಂದೆ ಇಡಲಾಗುತ್ತೆ, ಹಾಗೆ 14 ದಿನದ ಒಳಗಡೆ ಸದನದಲ್ಲಿ ನಿರ್ಣಯ ಪ್ರಸ್ತಾಪವಾಗಲಿದೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯರ ಮತ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಮಂಡನೆ ವೇಳೆ ಸದಸ್ಯರ ಬಲಾಬಲ ಗೊತ್ತಾಗಲಿದೆ ಅಂತ ಅವರು ಹೇಳಿದ್ದಾರೆ. ಸದನದಲ್ಲಿ ಪ್ರಸ್ತಾಪವಾದ ನಂತರ ಬಲಾಬಲ ಗೊತ್ತಾಗಲಿದೆ, ಕಾರಣ ಗೊತ್ತಾದ ಬಳಿಕ ಜೆಡಿಎಸ್ ಕೂಡ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಸಿಎಂ ಮತ್ತೆ ಸಭಾನಾಯಕರ ಸೂಚನೆಯಡಿಯಲ್ಲಿ ನೋಟಿಸ್ ಅನ್ನ ನೀಡಿದ್ದೇವೆ, ಮುಂದಿನ ಸಭಾಪತಿಯ ಬಗ್ಗೆ ಪಕ್ಷ ನಿರ್ಧಾರವನ್ನ ಕೈಗೊಳ್ಳಲಿದೆ, ನಾನು ಸಭಾಪತಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ವಿಎಸ್ ಉಗ್ರಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದು, ಸಭಾಪತಿ ಸ್ಥಾನಕ್ಕೆ ಬೇರೆಯವರನ್ನ ಆಯ್ಕೆ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಇದಕ್ಕೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ವಿಎಸ್ ಉಗ್ರಪ್ಪ ಅವರು ಹೇಳಿರೋ ಪ್ರಕಾರ ಸಭಾಪತಿ ಡಿಎಚ್ ಶಂಕರಮೂರ್ತಿ, ಬಿಜೆಪಿಯ ಪ್ರತಿನಿಧಿ, ಡಿಎಚ್ ಶಂಕರಮೂರ್ತಿ ಕಾರ್ಯವೈಖರಿ ಅಸಮಾಧಾನ ತಂದಿದೆ, ನಮ್ಮ ಸರ್ಕಾರ ಬಂದಾಗಿನಿಂದ ಕೂಡ ಅಸಮಾಧಾನ ತಂದಿದೆ, ಹಾಗೆ ಅವರ ಪದಚ್ಯುತಿಗೆ ಕಾರಣಗಳನ್ನ ಸದನದ ಮುಂದೆ ಇಡಲಾಗುತ್ತೆ, 14 ದಿನಗಳಲ್ಲಿ ಸದನದಲ್ಲಿ ನಿರ್ಣಯ ಪ್ರಸ್ತಾಪವಾಗಲಿದೆ, ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯರ ಮತ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಎಸ್ ಉಗ್ರಪ್ಪ ಮಾತನಾಡ್ತಾ ಸದಸ್ಯರ ಬಲಾಬಲ ನಿರ್ಣಯ ಮಂಡನೆ ವೇಳೆ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಈಗ ಡಿಎಚ್ ಶಂಕರಮೂರ್ತಿ ಅವರ ಪದಚ್ಯುತಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ನೋಟಿಸ್ ಅನ್ನ ನೀಡಲಾಗಿದೆ, ಸೊ ಯಾವ ರೀತಿ ನಡೆಯುತ್ತೆ ಮುಂದಿನ ಪ್ರಕ್ರಿಯೆಗಳು, ಮತ್ತೆ ಇದಕ್ಕೆ ಕಾಂಗ್ರೆಸ್ ಬಲಾಬಲ ನಿರ್ಣಯ ಮಂಡನೆ ವೇಳೆ ಗೊತ್ತಾಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ, ಏನಿದರ ಮರ್ಮ? ಖಂಡಿತ ಸುಕನ್ಯಾ, ಏನು ಡಿಎಚ್ ಶಂಕರಮೂರ್ತಿ ಅವರು ಕಳೆದ 6 ವರ್ಷಗಳಿಂದ ಸತತವಾಗಿ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ 2013 ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದ ಅಂದ್ರೆ ಕಳೆದ 4 ವರ್ಷಗಳಿಂದ ಕೂಡ ಅವರು ಸಭಾಪತಿ ಸ್ಥಾನದಲ್ಲೇ ಇದ್ದಾರೆ. ಅವರು ಸಾಕಷ್ಟು ಸದಸ್ಯರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತೆ ವಿಧಾನ ಪರಿಷತ್ನ ಸಭಾನಾಯಕ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಸೂಚನೆಯ ಮೇರೆಗೆ, ಅನುಮತಿಯ ಮೇರೆಗೆ ಇವತ್ತು ಪರಿಷತ್ನ ಮುಖ್ಯ ಸಚೇತಕರಾಗಿರೋ ಅಂತ ಐವಾನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರುಗಳಾದಂತ ವಿಎಸ್ ಉಗ್ರಪ್ಪ, ಪ್ರಸನ್ನ ಕುಮಾರ್, ಜಬ್ಬರ್, ಶರಣಪ್ಪ ಮಟ್ಟೂರ್ ಸೇರಿದಂತೆ 7-8 ಮಂದಿ ಕಾಂಗ್ರೆಸ್ ನಾಯಕರು ಖುದ್ದು ವಿಧಾನ ಪರಿಷತ್ನ ಕಾರ್ಯದರ್ಶಿ ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಮಂಡನೆಗೆ ಪತ್ರವನ್ನ ಕೊಟ್ಟಿದ್ದಾರೆ. ಮುಂದಿನ ವಾರ ಅಂದ್ರೆ ಜೂನ್ 5 ಜೂನ್ 17 ಒಳಗಡೆ ನಡೆಯುವ ಅಂತ ಅಧಿವೇಶನದಲ್ಲಿ ವಿಧಾನ ಪರಿಷತ್ನ ಸಭಾಪತಿಯ ಹುದ್ದೆಯಲ್ಲಿ ಇರೋ ಅಂತ ಡಿಎಚ್ ಶಂಕರಮೂರ್ತಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ನಾವು ಸದನದಲ್ಲೇ ಮಂಡಿಸ್ತೇವೆ. ಈಗ ಇರೋ ಅಂತ ವಿಧಾನ ಪರಿಷತ್ನ ಬಲಾಬಲ ಒಟ್ಟು 75 ಸ್ಥಾನಗಳಿದ್ದು ಅದರಲ್ಲಿ ಕಾಂಗ್ರೆಸ್ 30+2 ಈಗ ನಾಮನಿರ್ದೇಶಕ ಆಗಿರೋ ಅಂತ 2 ಸ್ಥಾನ, ಜೊತೆಗೆ 3 ಜನ ಪಕ್ಷೇತರರು, ಇನ್ನು ಬಿಜೆಪಿ ಇರೋ ಅಂತ ಒಟ್ಟು 23 ಸ್ಥಾನ ಪ್ಲಸ್ 2 ಪಕ್ಷೇತರರು, ಹಾಗೂ ಜೆಡಿಎಸ್ ನ 13 ಸ್ಥಾನ ಪ್ಲಸ್ 2 ಪಕ್ಷೇತರರು ಏನ್ ಇದ್ದಾರೆ ಅವರ ಒಂದು ಬಲಾಬಲವನ್ನ ನೋಡಿ ಇವರ ಅಂದ್ರೆ ಡಿಎಚ್ ಶಂಕರಮೂರ್ತಿ ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನ ನಾವು ಮಂಡಿಸ್ತೇವೆ, ಈ ಒಂದು ಮಂಡನೆಗೆ ಅವಕಾಶವನ್ನ ಕೊಡಬೇಕು ಸದನದಲ್ಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿಧಾನ ಪರಿಷತ್ನ ಕಾರ್ಯದರ್ಶಿ ಆಗಿರೋ ಅಂತ ಶ್ರೀನಿವಾಸ್ ಅವ್ರಿಗೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವಾನ್ ಡಿಸೋಜಾ ಅವರ ನೇತೃತ್ವದ ತಂಡ ಭೇಟಿ ಮಾಡಿ ಮಂಡನೆಯ ಪತ್ರವನ್ನ ಕೂಡ ಕೊಟ್ಟಿದೆ. ಕಳೆದ 4 ವರ್ಷದಿಂದ ಡಿಎಚ್ ಶಂಕರಮೂರ್ತಿ ಅವರ ಕಾರ್ಯವೈಖರಿ ಅಸಮಾಧಾನ ತಂದಿದ್ದು, ಇವರು ಒಬ್ಬ ಬಿಜೆಪಿ ಪ್ರತಿನಿಧಿಯಾಗಿ ವರ್ತನೆ ಮಾಡ್ತಾರೆ ಸದನದಲ್ಲಿ ಅನ್ನೋ ಒಂದು ಆರೋಪವನ್ನ ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿರೋ ಅಂತ ವಿಎಸ್ ಉಗ್ರಪ್ಪ ಅವರು ಮಾಡಿರೋ ಅಂತದ್ದು. ಜೊತೆಗೆ ಅವರು ಸ್ಪಷ್ಟವನ್ನ ಕೂಡ ಪಡಿಸಿದ್ದಾರೆ, ಮುಂದಿನ ಸಭಾಪತಿ ಆಯ್ಕೆ ಪಕ್ಷಕ್ಕೆ ಬಿಟ್ಟಿದ್ದು, ನಾನು ಆ ಒಂದು ಸ್ಥಾನದ ರೇಸ್ ನಲ್ಲಿ ಖಂಡಿತ ಇಲ್ಲ, ಪಕ್ಷ ಯಾರನ್ನ ಸಭಾಪತಿಯಾಗಿ ಆಯ್ಕೆ ಮಾಡುತ್ತೋ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ, ಆದ್ರೆ ಒಬ್ಬ ಬಿಜೆಪಿ ಪ್ರತಿನಿಧಿಯಾಗಿ ಡಿಎಚ್ ಶಂಕರಮೂರ್ತಿ ಅವರು ಮಾಡ್ತಿರುವಂತ ಕಾರ್ಯವೈಖರಿಗಳನ್ನ ಕೂಡ ನಾವು ಸದನದಲ್ಲಿ ಹೇಳ್ತೀವಿ, ಅವರು ಏನೇನ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರನ ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆನ ಇವತ್ತು ಕೊಟ್ಟಿದ್ದಾರೆ ಸುಕನ್ಯಾ.
ಹೀಗಾಗಿ ಕಳೆದ ನಾಲ್ಕು ವರ್ಷದಿಂದ ಡಿಎಚ್ ಶಂಕರಮೂರ್ತಿ ಅವರ ಕಾರ್ಯವೈಖರಿಯಲ್ಲಿ ಎದ್ದಿರೋ ಅಂತ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಐವಾನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಅವಿಶ್ವಾಸ ನಿರ್ಣಯದ ಪತ್ರವನ್ನ ಪ್ರಸ್ತಾವನೆಯನ್ನ ಕಾರ್ಯದರ್ಶಿಗಳಿಗೆ ತಲುಪಿಸಿದ್ದು 5ನೇ ತಾರೀಕು ಇಲ್ಲಾಂದ್ರೆ 6ನೇ ತಾರೀಕು ಜೂನ್ 6ನೇ ತಾರೀಕು ನಡೆಯುವ ಅಂತ ಸದನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸುಕನ್ಯಾ, ಧನ್ಯವಾದ ಮಧುಸೂದನ್. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರ ಈಗ ತಾನೇ ತಿಳಿದಿದೆ, ಆದರೆ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಡಿಎಚ್ ಶಂಕರಮೂರ್ತಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನನ್ನ ಸ್ಥಾನಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರು ಕೊಟ್ಟಿದ್ದನ್ನ ಕಾರ್ಯದರ್ಶಿಗಳು ನನಗೆ ಬಾಯಲ್ಲಿ ಅಂದರೆ ಫೋನ್ನಲ್ಲಿ ಹೇಳಿದ್ದಾರೆ, ನೋಡ್ತಾರೆ. ನನಗೆ ಕಾನೂನಿನ ನಮ್ಮ ರೂಲ್ ಬುಕ್ ಪ್ರಕಾರ ಮತ್ತು ಇರ್ತಕ್ಕಂಥ ವ್ಯವಸ್ಥೆ ಪ್ರಕಾರ ನೋಡಿ ಆಮೇಲೆ ಹೇಳ್ತೇನೆ. ಮತ್ತು ಯಾಕೆ ಕೊಟ್ಟಿದ್ದಾರೆ ಅಂಥೇಳಿ ನನ್ನ ಹತ್ರ ಯಾರೂ ಮಾತನಾಡಿಲ್ಲ. ಕಾರಣ ಗೊತ್ತಿಲ್ಲ ನನಗೆ. ಕಾರಣ ತಿಳಿದರೆ ಮುಂದೆ ಏನು ಏನು ಅಂತ ಹೇಳಿ ಯೋಚನೆ ಮಾಡ್ಬೋದು. ಕಾರಣನೇ ನನಗೆ ಗೊತ್ತಿದೆ. ನಾನು ಅಂದಾಜು ಮಾಡಿ ಊಹೆ ಮಾಡಿ ಇದಕ್ಕಿರ್ಬೋದಾ ಅದಕ್ಕಿರ್ಬೋದಾ ಅಂತ ಹೇಳೋ ಸ್ವಭಾವ ನಂದಿಲ್ಲ. ಕಾರಣ ಗೊತ್ತಾದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಏನು ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂಥೇಳಿ ಅವರೇನಾದರೂ ಮಾಧ್ಯಮದ ಮೂಲಕ ಅಥವಾ ನೇರವಾಗಿ ನನ್ನ ಹತ್ರ ಬಂದು ತಿಳಿಸಿದ್ರೆ ದೆನ್ ಆವಾಗ ನನಗೆ ಗೊತ್ತಾಗತ್ತೆ ನಾನು ಏನು ಯಾಕಾಯ್ತಿದ್ದು ಅನ್ನೋದು. ಗೊತ್ತಾಗದೇ ಇದೇನು ಹೇಳೋಕ್ಕೆ ಬರೋದು.